ತುಂಬಾ ಖುಷಿಯಾಯ್ತು ಇವನ್ನೆಲ್ಲ ನೋಡಿ. ನಮ್ಮ ದೇಶದ ಫ್ಯೂಚರ್ ಟೆಕ್ನಿಕಲ್ ಬ್ರೈನ್ ಇಷ್ಟೋ ಜೋರಾಗಿದೆ ಅಂತ ಇಲ್ಲಿ ನೋಡಿದ ಮೇಲೆ ಅನ್ನಿಸ್ತು. ನಾವು ಒಂದ್ ಟೈಮ್ ಅಲ್ಲಿ ಸಿನಿಮಾ ಮಾಡ್ಬೇಕಾದ್ರೆ ಒಂದ್ ಸೆಟ್ ಹಾಕೋದನ್ನೇ ದೊಡ್ಡ ವಿಷಯ ಆಗಿತ್ತು. ಈಗ ಸಿನಿಮಾ ಮಾಡ್ಬೇಕಾದ್ರೆ ಯುಐ ಅಂತ ಒಂದ್ ಸಿನಿಮಾ ಮಾಡ್ತಾ ಇದೀವಿ. ಮೋಸ್ಟ್ಲಿ ಒಂದ್ 50% ಈ ಸ್ಪೆಷಲ್ ಎಫೆಕ್ಟ್ ಸಿಜಿಐಗೆ ಇಟ್ಟಿದೀವಿ. ನಂಬಲ್ಲ ನೀವು. ನಾವದ್ರಲ್ಲಿ ಅನ್ರಿಯಲ್ ಮಿಕ್ಕಿದ್ರ ನಮ್ ಇವ್ರು ಚೆನ್ನಾಗಿದ್ದಾರೆ. ನಿರ್ಮಲ್ ನಮ್ಮ ನವೀನ್ ಅವರೇ ಇದಾರೆ, ಅವ್ರು ಟೆಕ್ನಿಕಲಿ ಎಕ್ಸ್ಪರ್ಟ್. ನಮ್ಮ ಪ್ರೊಡ್ಯೂಸರ್ ಆ ವಿಷಯದಲ್ಲಿ ಇದಾರೆ. ಎಲ್ಲ ರೀತಿ ಸೆಟ್ ಎಕ್ಸ್ಟೆನ್ಷನ್ ಪ್ರತಿಯೊಂದು ಮಾಡಿದೀವಿ. ಆ 360 ಡಿಗ್ರಿ ಸ್ಕ್ಯಾನಿಂಗು ಮಾಡಿದ್ದಾರೆ ನನ್ನ ಬಾಡಿದು. ಅದೇನೋ 300 ಕ್ಯಾಮ್ರಾ ಇಟ್ಕೊಳ್ತಾರೆ ಎಲ್ಲ ಮಾಡಿದ್ದಾರೆ. ನಾನೇ ಬೇಕಾಗಿಲ್ಲ ಅವ್ರಿಗೆ ಪಿಕ್ಚರ್ ಮಾಡೋದಕ್ಕೆ. ಅಂದ್ರೆ ಎಷ್ಟು ಅದ್ಭುತವಾಗಿದೆ ಅಂದ್ರೆ ಟೆಕ್ನಾಲಜಿ ನಿಜವಾಗ್ಲು. ಈಗ ಹೆಂಗನ್ಸುತ್ತೆ ಅಂದ್ರೆ ನಮ್ಮ ಇಮ್ಯಾಜಿನೇಷನ್ಗೆ ಒಂದು ಚಾಲೆಂಜ್. ನಿಂಗ್ ತಾಕತ್ ಇದ್ರೆ ಇಮ್ಯಾಜಿನ್ ಮಾಡೋ, ನಾನು ಕೊಡ್ತೀನಿ ಅನ್ನತ್ತೆ. ಆ ಲೆವೆಲ್ಗಿದೆ ಟೆಕ್ನಾಲಜಿ. ಈಗ ನಾವ್ ಇನ್ನೂ ಸ್ವಲ್ಪ ಇದು ಅಪ್ಗ್ರೇಡ್ ಆಗ್ಬೇಕು ಇವಾಗ ಇಮ್ಯಾಜಿನ್ ಮಾಡೋದ್ರಲ್ಲಿ. ಈ ಯುಐ ಸಿನಿಮಾ ಒಂದು ಹೊಸ ಲೋಕನೆ ಕ್ರಿಯೇಟ್ ಮಾಡಕ್ ಟ್ರೈ ಮಾಡಿದೀವಿ. ಅದನ್ನೆಲ್ಲ ನೀವು ನೋಡಿ, ನಿಮ್ಮ ಹಾರೈಕೆ, ನಿಮ್ಮ ಎನ್ಕರೇಜ್ಮೆಂಟ್, ನಿಮ್ಮ ಪ್ರೋತ್ಸಾಹ, ನಿಮ್ಮ ಆಶೀರ್ವಾದ ಇರಬೇಕು. ಆದಷ್ಟು ಬೇಗ ಬರ್ತಾ ಇದೀವಿ ಸಿನಿಮಾನ. ಯು ಐ ಓಕೆ, ಐ ಲೈಕ್ ಇಟ್ ಕಾಂತ, ಐ ಲೈಕ್ ಯು. ಉಪೇಂದ್ರ ಸರ್, ಈ ಪ್ರಶ್ನೆ ನಾನು ಕೇಳಲೇಬೇಕು, ಎಲ್ಲರೂ ಕೇಳ್ತಾನೆ ಇದ್ದಾರೆ ಇದನ್ನು. ಯುಐ ಅಲ್ಲಿ ಎಐ ಜಾಸ್ತಿ ಇದೆಯಾ, ವಿಎಫ್ಎಕ್ಸ್ ಜಾಸ್ತಿ ಇದೆಯಾ, ನಮ್ಮ ಅನಿಮೇಷನ್ ಜಾಸ್ತಿ ಇದೆಯಾ, ಏನಿದೆ? ಅಥವಾ ರಿಯಲ್ ಸ್ಟಾರ್ ಅನ್ನೇ ನಾವು ರಿಯಲ್ ಆಗಿ ಯುಐ ಅಲ್ಲಿ ನೋಡ್ತಾ ಇದೀವ, ಅಂದ್ರೆ ಎಲ್ಲ ನೋಡ್ತಾ ಇದೀವ. ಯುಐ ನ ತಿರುಗಿಸಾಕಿ ಎಐ ಆಗತ್ತೆ ಅಷ್ಟೇ. ವೆರಿ ಸಿಂಪಲ್. ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಉಪೇಂದ್ರ ಸರ್, ತುಂಬಾ ಖುಷಿ ಆಯ್ತು ನಿಮ್ಮನ್ನ ಇಲ್ಲಿ ನೋಡಿ. ಗ್ಯಾಫೆಕ್ಸ್ ಅಲ್ಲಿ ಇನ್ನೂ ಸಾಕಷ್ಟು ಪ್ರಶ್ನೆಗಳಿದೆ ಕೇಳಕ್ಕೆ, ಅದನ್ನ 100% ನಾನು ಕೇಳ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸಾಹೇಬ್ ಹೇಳಿದ್ರು 1700 billion rupees ಆಕ್ಚುಲಿ. ಅಂದ್ರೆ ಎಷ್ಟು ಸರ್ ಅದು ನೆನೆಸ್ಕೊಳಕಂತ ಗೊತ್ತಾಗ್ತಾ ಇಲ್ಲ ನಮ್ಗೆ. ಅದೆಷ್ಟೋ 1000 crore ನಮ್ ಇಂಡಿಯಾ ಬಿಸ್ನೆಸ್ ಅಂತೆ. ಯಾವ್ದೇಳಿ ಈ ಆಫ್ಟರ್ ಎಫೆಕ್ಟ್ಸ್, ಸಿಜಿಐ ಗ್ರಾಫಿಕ್ಸ್ ಎಲ್ಲವೂ ಸೇರಿ ಅಲ್ಲ ಸರ್? ತುಂಬಾ ಅದ್ಭುತ, ಇಷ್ಟು ದೊಡ್ಡದಾಗಿ ಬೆಳೀತಿದೆ ಸರ್. ತಮ್ಮಂತವರಿದ್ರೆ ಇದನ್ನ ಇನ್ನೂ 1700 billion dollars ಮಾಡಬಹುದು ಬೇಕಾದ್ರೆ. ಓ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಸ್ಪಿರಿಟ್. ಸೂಪರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್.